ಪಾಲಕ್ ರೈಸ್ ಮದುವೆ ಮನೆ ಇದು ನಮಗಾಗಿ ಸರ್ ಮಾಡಿ ತೋರಿಸ್ಬಿಟ್ರಿ ಇವತ್ತು. ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಕಬ್ಬಿನ ಸೊಪ್ಪು ಇದಕ್ಕೆ ಹಾಕ್ತೀವಿ, ಇದೆ ಒಳ್ಳೆ ಫ್ಲೇವರ್ ಬರುತ್ತೆ. ವಾಟರ್ ದಮ್ ಹಾಕ್ಬಿಟ್ರೆ, ವಾಟರ್ ದಮ್ ಹಾಕಿದ್ರೆ ನಿಮಗೆ ಅಕ್ಕಿ ಉದ್ದ ಬರುತ್ತೆ. ಈ ಲೆವೆಲ್ಗೆ ಇಟ್ಕೊಂಡು ಈಗ ದಮ್ ಹಾಕಿರ್ತೀವಿ. ಆ ಕಾಲಿಫ್ಲವರು, ಗೋಡಂಬಿ, ಬಟಾಣಿ ನನಗೆ ಸಿಕ್ಕಮೇಲೆ ಮಸಾಲ ಹಿಂದೆ ಉಳಿದಿಲ್ಲ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಮತ್ತೆ ಸಾಂಸ್ಕೃತಿಕ ನಗರಿ ಅಂತ ಪ್ರಸಿದ್ಧವಾದ ಮೈಸೂರಲ್ಲೇ ಇದ್ದೀವಿ. ನೀವು ಆಗಲೇ ಮೈಸೂರಿಂದ ಒಳ್ಳೊಳ್ಳೊಳ್ಳೆ ಮದುವೆ ರೆಸಿಪಿಗಳು ನೋಡಿದಿರಿ, ಪ್ರಶಂಸೆನೂ ಮಾಡಿದಿರಿ, ಒಳ್ಳೊಳ್ಳೆ ಕಾಮೆಂಟ್ಸು ಬಂದಿದೆ. ಇವತ್ತು ಅದೇ ನಗರದಲ್ಲಿ ಇನ್ನೊಂದು ಪ್ರಸಿದ್ಧವಾದ ಕುಕಿಂಗ್ ಕ್ಯಾಟ್ರಿಂಗ್ ಕಾಂಟ್ರಾಕ್ಟರ್ ಇದ್ದಾರೆ. ಕುಕಿಂಗ್ ಕಾಂಟ್ರಾಕ್ಟರ್ ಬಂದ್ಬಿಟ್ಟು ವೇಣುಗೋಪಾಲ್ ಅಂತ. ಇಲ್ಲಿಯ ಹಲವಾರು ಮದುವೆಗಳಲ್ಲಿ ರುಚಿಯಾದ ರಸದೌದಣ ಕೊಡ್ತಾರೆ. ಅವರು ನಮ್ಮೊಟ್ಟಿಗೆ ಇರ್ತಾರೆ, ಕೆಲವೇ ಕ್ಷಣಗಳಲ್ಲಿ ಯಾವ ರೆಸಿಪಿ ತೋರಿಸ್ತಾರೆ ಅವರೊಟ್ಟಿಗೆ ಮಾತಾಡೋಣ, ತಿಳ್ಕೊಳ್ಳೋಣ, ಬನ್ನಿ ಸರ್. ನಮಸ್ಕಾರ. ಧನ್ಯವಾದ ಸರ್, ನಮ್ಮ ಚಾನಲ್ ಬಂದಿದ್ದೀರಿ. ಸೊ ಆಗಲೇ ವೀಕ್ಷಕರು ಹೇಳ್ತಾ ಇದ್ದೆ, ಮೈಸೂರಲ್ಲೇ ನೀವು ಒಂದು ಹೆಸರು ಮಾಡಿದಿರಿ ಒಳ್ಳೊಳ್ಳೆ ರೆಸಿಪಿಗಳಿಗೆ. ಸೊ ಇವತ್ತು ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ. ನಾವು ಚಿಕ್ಕದ್ರಿಂದನು ಇದೇ ವೃತ್ತಿಲಿ ಬಂದವರು, ನಮ್ಮ ತಂದೆ ಹೋಟ್ಲ್ ಇಟ್ಟಿದ್ದು, ಹೋಟ್ಲೇ ಹುಟ್ಟಿ ಹೋಟ್ಲಲ್ಲೇ ಬೆಳೆದವರು. ಹೌದು, ಹಂಗಾಗಿ ಈ ವೃತ್ತಿ ನಮಗೆ ಚಿಕ್ಕದ್ರಿಂದನು ಇದೆ, ತಲತಲಾಂತರದಿಂದನು. ಯಾವ ವಯಸ್ಸಲ್ಲಿ ಬಂದ್ರಿ? ನಾನು ಇದಕ್ಕೆ ಒಂದು 15 ವರ್ಷಕ್ಕೇ ಬಂದೆ. ನಾನು ಒಂದು 14-15 ವರ್ಷಕ್ಕಿಂದ 50-100 ಜನದ ಅಡುಗೆ ಮಾಡ್ತಿದ್ದೆ. ಆಮೇಲೆ ಸ್ವಲ್ಪ ಲೆಕ್ಕ ಇಲ್ಲ, ಬೇಕಾದಷ್ಟು ಮಾಡಿದ್ದೀವಿ. ಈಗ ನಾವು ಓನ್ ಬೇರೆಯವ್ರ ಹತ್ರ ಎಲ್ಲ ಕೆಲಸ ಮಾಡಿ ಕೆಲಸ ಕಲ್ತ್ಕೊಂಡು ಈಗ ಒಂದು 20 ವರ್ಷದಿಂದ ಇದೇ ವೃತ್ತಿಲಿದ್ದೀನಿ. ಇದೇ ವೃತ್ತಿ 20 ವರ್ಷದಿಂದ ನಾನು ಕ್ಯಾಟ್ರಿಂಗ್ ಮಾಡ್ತಾ ಇದ್ದೆ. ಆಂಧ್ರ ಸ್ಟೈಲ್, ಉಡುಪಿ ಸ್ಟೈಲ್ ಎಲ್ಲ ಅಡುಗೆನೂ ಮಾಡ್ತೀನಿ. ಅದೇ ಭಾಳ ಕೇಳ್ಬಿಟ್ಟೆ ನಿಮ್ಮ ಬಗ್ಗೆ. ಸರಿ, ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ರೆಸಿಪಿ ತೋರಿಸ್ತೀರಿ ಮದುವೆ ಮನೆಯದು? ಇದು ನಾವು ವಿಭಿನ್ನವಾಗಿ ಒಂದು ಪಾಲಕ್ ರೈಸ್ ಅಂತ ಮಾಡ್ತೀವಿ. ಪಾಲಕ್ ರೈಸನ್ನು ಮದುವೆ ಮನೆಯಲ್ಲಿ ಮಾಡ್ತಾರೆ. ಈಗೀಗ ಹೊಸ ಟ್ರೆಂಡ್ ಶುರು ಆಗಿದೆ, ಬೆಂಗಳೂರು ಮತ್ತು ಈ ಕಡೆ ಎಲ್ಲ ಅದು ಜಾಸ್ತಿ ಇದೆ. ಮೈಸೂರಲ್ಲೂ ಶುರು ಮಾಡಿದ್ವಿ ನಾವು. ಓಕೆ, ಸೊ ಪಾಲಕ್ ರೈಸ್ ತೋರಿಸ್ತೀರಾ? ಈಗ ಪಾಲಕ್ ರೈಸ್ಗೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ. ಪಾಲಕ್ ರೈಸ್ಗೆ ನಿಮಗೆ ನೋಡಿ ಇಂಗ್ರೀಡಿಯೆಂಟ್ಸ್ ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಲವಂಗದ ಎಲೆ, ಈರುಳ್ಳಿ, ಮತ್ತು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಪಾಲಕ್ ಸೊಪ್ಪು. ಪಾಲಕ್ ಸೊಪ್ಪು, ಪಾಲಕ್ ಸೊಪ್ಪು ಇದು ಈ ಯಾವುದೇ ಪಲಾವ್ ಮಾಡಬೇಕಾದ್ರೂ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು, ಒಂದು ಕಟ್ಟು ಒಂದು ಸ್ವಲ್ಪ ಪುದೀನ ಸೊಪ್ಪು, ಒಂದು ಕೊಟ್ಟು ಮೆಂತ್ಯ ಸೊಪ್ಪು, ಇದಿಷ್ಟನ್ನು ಹಾಕ್ಲೇಬೇಕು. ಹಾಕಿದ್ರೆ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಓಕೆ ಓಕೆ. ಮತ್ತು ಕಾಲಿಫ್ಲವರ್ ಇಟ್ಕೊಂಡಿದ್ದೀನಿ, ಟೊಮೆಟೊ ಇಟ್ಕೊಂಡಿದ್ದೀನಿ, ನಿಂಬೆಹಣ್ಣು ಇದೆ, ಬಾಸ್ಮತಿ ರೈಸ್ ಇದೆ. ಓಕೆ ಓಕೆ ಓಕೆ. ಬಾಸ್ಮತಿ ರೈಸ್, ಬಾಸ್ಮತಿ ರೈಸೂ ಇದೆ. ಓಕೆ, ಈಗ ಗ್ಯಾಸು ಆನ್ ಮಾಡಿದ್ದೀನಿ. ಹಾಂ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಓಕೆ ಓಕೆ. ಒಂದು ಕೆ ಜಿಗೆ ಒಂದು 200 ಗ್ರಾಮ್ ಅಷ್ಟು ಎಣ್ಣೆ ಬೇಕೇ ಬೇಕಾಗುತ್ತೆ. ಮೊದಲಿಗೆ ನಾನು ಎಣ್ಣೆ ಎಷ್ಟು ಬಿತ್ತು ಸರ್? ಎಣ್ಣೆ ಒಂದು 200 ಗ್ರಾಮ್ ಬೇಕು ಸರ್. 200 ಗ್ರಾಮು? ಒಂದು ಸೇರು ಅಕ್ಕಿಗೆ 200 ಗ್ರಾಮ್ ಬೇಕು. ಇದು ಎಷ್ಟು? ಒಂದು 1/2 kg? ಯಾವುದು? 1/2 kg ಈರುಳ್ಳಿ. ಹಾಂ, ಈ ಅಂತ ಎಣ್ಣೆ ಬಿಸಿಯಾಗಿದೆ. ಹಾಂ, ಆಯ್ತು. ಈರುಳ್ಳಿ ಹಾಕೊಂತ ಇದ್ದೀನಿ. ಓಕೆ. ಈಗ ನೋಡಿ, ನಾವು ಚಕ್ಕೆ, ಹಾಂ, ಲವಂಗ, ಏಲಕ್ಕಿ, ಹಾಂ, ಇದೆಲ್ಲಾನು ಒಟ್ಟಿಗೆ ಹಾಕೊಂತ ಇದ್ದೀವಿ. ಈಗ ಒಟ್ಟಿಗೆ ಬೀಳುತ್ತೆ. ಒಟ್ಟಿಗೆ ಹಿಂಗೆ ಹಾಕೊಂಡಿದ್ದೀವಿ. ಹಾಂ, ಫಸ್ಟು ಇಷ್ಟು ಸ್ವಲ್ಪ ಅರಶಿನ. ಹಾಂ, ಅರಶಿನ ಹಾಕ್ತಾ ಇದ್ದೀವಿ. ಹಾಂ, ಇಷ್ಟೇ ಅರಶಿನ ಸಾಕು? ಸಾಕು. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬರೀ ಬೆಳ್ಳುಳ್ಳಿ ಸೊಪ್ಪಿದು ಪೇಸ್ಟು? ಪೇಸ್ಟು. ಹಾಂ, ಗಾರ್ಲಿಕ್ ಪೇಸ್ಟ್ 2 ಸ್ಪೂನ್. ಒಂದು 1/2 ಹೋಳಷ್ಟು ತೆಂಗಿನಕಾಯಿ ಮಿಕ್ಸಿಗೆ ಹಾಕೊಬೇಕು ಇದನ್ನ. ಹಾಂ, ಓಕೆ ಸರ್, ರೈಟ್. ಟೊಮೊಟೊ ಎಲ್ಲ ಕಟ್ ಮಾಡ್ಕೊಳ್ಳೋದು ಸರ್. ಎಷ್ಟು ಟೊಮೊಟೊ ಯೂಸ್ ಮಾಡ್ಕೊಳ್ಳಿ ಸರ್? ಟೊಮೊಟೊ ಹೆಚ್ಚು ಕಡಿಮೆ ಒಂದು 1/4 kg ಅಷ್ಟು ಬೇಕಾಗುತ್ತೆ. ಹಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು ಇದಕ್ಕೆ ಹಾಕ್ತಿದ್ವಿ, ಇದೆ ಒಳ್ಳೆ ಫ್ಲೇವರ್ ಬರೋದು. ಓ, ಓಕೆ ಸರ್. ಯಾವುದೇ ಬಾತ್ ಮಾಡಿ, ಬಿಸಿಬೇಳೆ ಬಾತು, ಗೀ ರೈಸು, ಪುಳಿಯೋಗರೆ, ಚಿತ್ರಾನ್ನ ಇಂಥದ್ದೆಲ್ಲ ಬಿಟ್ಟು ಬಾತ್ ಮಾಡ್ತೀವಲ್ಲ ಅಂಥದ್ದು ಇದು ಹಾಕಿದ್ರೆ ತುಂಬ. ಇದು ಎಷ್ಟು ಹಿಡಿ? ಇದೆಲ್ಲ ಒಂದು ಸಣ್ಣ ಸಣ್ಣ 1/2 ಕಟ್ಟು ಹಾಕಿ ಈ ಥರ ಎಲ್ಲ ಇದನ್ನ ಫ್ರೈ ಮಾಡ್ಕೊಬೇಕು. ನೋಡಿ, ಈಗ ನಿಮ್ಮ ಫ್ಲೇವರ್ ಬರ್ತಾ ಇದೆಯಾ? ಹೌದೌದು, ಫ್ಲೇವರ್ ಬರ್ತಾ ಇದೆ. ಒಂದು ಸ್ಪೂನಷ್ಟು ಶುಂಠಿ ಹಾಕೋಣ. ಶುಂಠಿ 1 ಸ್ಪೂನ್. ಒಂದು ಸ್ಪೂನ್ ಶುಂಠಿ. ಶುಂಠಿ
ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ. ಧನಿಯಾ ಪೌಡ್ರು ಪೌಡ್ರು ಧನಿಯಾ ಪೌಡ್ರು ಒಂದು ಸ್ಪೂನ್ ಬಿತ್ತು. ಚೆನ್ನಾಗಿ ಫ್ರೈ ಮಾಡ್ತೇವೆ. ಓಕೆ, ಸಣ್ಣದೊಂದು ಕಾಲಿಫ್ಲವರ್ ಹಾಕೋಣ. ಸ್ವಲ್ಪ ಅಷ್ಟು, ಒಂದು ಹಿಡಿ ಕಾಲಿಫ್ಲವರ್ ಸಣ್ಣದು ಒಂದು ನಾಲ್ಕು. ಹಾಂ ಹಾಂ ಓಕೆ. ಟೊಮೆಟೊ, ಹಾಂ ಅವಾಗ ಹೇಳಿದ್ರಲ್ಲ ಮುಕ್ಕಾಲು ಕೆ ಜಿ ಟೊಮೆಟೊ. ಸ್ವಲ್ಪ ಬಟಾಣಿ ಮತ್ತು ಒಂದು ನಾಲ್ಕೈದು ಹಸಿಮೆಣಸಿನ್ಕಾಯಿ. ಈಗ ಸ್ವಲ್ಪ ಈ ಯಾವಾಗ ಇದಾಕಬೇಕು ಅಂತಂದರೆ ಕೆಲವರೆಲ್ಲ ಮೊದಲೇ ಹಾಕ್ಬಿಡ್ತಾರೆ, ಕಲರ್ ಶೇಡ್ ಆಗುತ್ತೆ. ಏನು ಸರ್ ಇದು? ಹಸಿಮೆಣಸಿನ್ಕಾಯಿ ಪೇಸ್ಟ್. ಹಸಿಮೆಣಸಿನ್ಕಾಯಿ ಪೇಸ್ಟು. ಓಕೆ, ಇವಾಗ ಎಷ್ಟು ನಿಮಿಷ ಹಿಂಗೆ ಈ ಥರ ಬಾಯ್ಲ್ ಆಗ್ತಾನೆ ಇರಬೇಕಿದು? ಏ ಒಂದು ಚೆನ್ನಾಗಿ ಇದು ಫ್ರೈ ಆದ್ರೇ ಒಳ್ಳೆ ಫ್ಲೇವರ್ ಬರೋದು. ಈಗ ನೋಡಿ ರುಬ್ಬಿರೋದು ಕಾಯಿ ಹಾಕೋಣ. ರುಬ್ಬಿರೋದು ಕಾಯಿ ಅಲ್ವ? ಅರ್ಧ ಕಾಯಿ ಇದೆ. ಅರ್ಧ ಹೌದು. ಈಗ ಬಟಾಣಿ ಹಾಕ್ತಾ ಇದ್ದೀನಿ. ಬಟಾಣಿ ಇದೆಷ್ಟಿದೆ ಸರ್ ಇದು? ನೂರು ಗ್ರಾಮ್. ನೂರು ಗ್ರಾಮ್ ಬಟಾಣಿ ಬಿತ್ತು ಈಗ. ಪಾಲಕ್ ಸೊಪ್ಪು ಮಿಕ್ಸಿ. ಪಾಲಕ್ ಸೊಪ್ಪು ಮಿಕ್ಸಿ. ಓಕೆ, ಎಷ್ಟು ಪಾಲಕ್ ಇಟ್ಕೊಂಡಿದ್ವಿ ಸರ್ ನಾವು ಅದಕ್ಕೆ? ಒಂದು ಐದು ಕಟ್ಟು. ಐದು ಕಟ್ಟು ಪಾಲಕ್ ಒಂದು ಕೆ ಜಿ ರೈಸ್ಗೆ? ಈ ಅದಕ್ಕೆ ರುಬ್ಕೋಬೇಕಲ್ಲ. ಹಾಂ ಓಕೆ, ಪಾಲಕ್ ಸೊಪ್ಪು ರುಬ್ಕೊಂಡಿದ್ದ ಪಾಲಕ್ ಸೊಪ್ಪು ರುಬ್ಬಿರೋದನ್ನ ಹಾಕ್ತಾ ಇದ್ದೀನಿ. ಇದು ಒಂದು ಸೇರು ಅಕ್ಕಿಗೆ ಒಂದೂವರೆ ಸೇರು ನೀರು. ಓಕೆ ಹಾಕಿ ಸರ್. ಈಗ ಒಂದು ಸೇರು ಹಾಕ್ಬಿಟ್ಟಿದ್ದೀನಿ. ಹಾಂ ಹಾಕಿ ಹಾಕಿ. ಅರ್ಧ ಸೇರು ಹಾಕ್ತೀನಿ. ಓ ಮೊದಲೇ ಹಾಕ್ಬಿಟ್ಟಿದ್ರಿ. ಓಕೆ ಓಕೆ. ಹ್ಞೂ ಓಕೆ ರೈಟ್. ಒಂದು ಸೇರು ಅಕ್ಕಿಗೆ ಹಾಂ ನೋಡಿ ಈ ಥರ. ಹಾಂ ಒಂದು ಹಿಡಿ ಉಪ್ಪು. ಒಂದು ಹಿಡಿ ಉಪ್ಪು. ಒಂದು ಹಿಡಿ ಉಪ್ಪು ಹಿಂಗೆ ಹಾಕ್ಬೇಕು. ಒಂಚೂರು ಎಕ್ಸ್ಟ್ರಾ ಮೇಲೆ ಹಿಂಡ್ಕೊಂಡು ಹಾಂ ಅದನ್ನೆಲ್ಲ ಸೋಸ್ಕೊಂಡು ಬಾಟ್ಲಿಗೆ ಹಾಕಿ ಇಟ್ಕೊಂಡಿದ್ದೀವಿ. ಅದನ್ನು ಒಂಚೂರು ಒಂದು ಒಂದು ನಿಂಬೆಹಣ್ಣು ಆದಷ್ಟು ಸ್ವಲ್ಪ ಅಕ್ಕಿನ ತೊಳೆದಾಕ್ತೀನಿ. ಓ ರೈಸ್ನ ತೊಳೆಯೋಣ ಸರ್ಗೆ? ಹ್ಞೂ ಓಕೆ. ಈ ಹಂತಕ್ಕೆ ಅಲ್ಲ ಸರ್? ಕುದಿ ಎಲ್ಲ ಒಳ್ಳೆ ಕುದಿ ಬಂದು ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಹೌದು ಆಗ್ತಾ ಇದೆ. ಕರೆಕ್ಟ್. ಓಕೆ, ಇದು ಎಲ್ಲ ಮೀಡಿಯಂ ಫ್ಲೇಮ್ ಇಟ್ಕೋಬೇಕಲ್ಲ ಸರ್? ತುಂಬ ಫ್ಲೇಮ್ ಇಟ್ಕೋಬಾರ್ದು. ಹಾಂ ಮೀಡಿಯಂ ಇಟ್ಕೋಬೇಕು. ಸ್ವಲ್ಪ ಗೋಡಂಬಿ ಹಾಕೋಣ. ಈಗ ಗೋಡಂಬಿ ಹಾಗೇನೆ ಈಗ ಇನ್ನೇನು ಹತ್ರ ಬರ್ತಾ ಇದೆ. ಇದು ನಾಲ್ಕೈದು ಹಸಿಮೆಣಸಿನಿಂದ ಹಾಗೆ ಹಾಕ್ಬಿಟ್ಟು ಹಾಗೆ ಹಾಗೆ ಹಾಕಿದ್ರೆ ಒಳ್ಳೆ ಫ್ಲೇವರು ಒಳ್ಳೆ ತುಂಬ ನೋಡೋಕ್ಕೆ ಲುಕ್ ಚೆನ್ನಾಗಿ ಲುಕ್ ಚೆನ್ನಾಗಿರುತ್ತೆ. ಒಂದಕ್ಕೆ ಒಂದು ಬಾಸ್ಮತಿ ರೈಸ್ ಆಗಿರೋದ್ರಿಂದ ಒಂದಕ್ಕೆ ಒಂದು ವರ್ಷ ಮಾತ್ರ ನೀರು ಹಾಕ್ಬೇಕು. ಸೊ ಮನೇಲಿ ಮಿಕ್ಸಿಯಲ್ಲೂ ಈ ಥರ ಮಾಡ್ಕೋಬೋದು? ಮಾಡ್ಬೋದು. ಕರೆಕ್ಟ್ ಸರ್. ಒಂದೇ ವಿಜಿಲ್ ಸಾಕು? ಒಂದೇ ವಿಜಿಲ್ ಸಾಕು. ಒಂದು ಅಥವಾ ಎರಡು ಸಾಕು. ನೋಡಿ ಇದು ಕ್ಲೀನಾಗಿ ದಮ್ ಆಗಿದೆ. ಇದು ದಮ್ ಹಾಕ್ತಾ ಇದ್ದೀನಿ ಕ್ಲೀನಾಗಿ. ಎಲ್ಲ ಕ್ಲೀನಾಗಿ ಬೆಂದಿದೆ. ಒಂಚೂರು ವಾಟರ್ ದಮ್ ಹಾಕ್ಬಿಟ್ರೆ ವಾಟರ್ ದಮ್ ಹಾಕಿದ್ರೆ ನಿಮಗೆ ಅಕ್ಕಿ ಉದ್ದ ಬರುತ್ತೆ. ವಾಟರ್ ಇದ್ರ ಅಂದರೆ ಸ್ವಲ್ಪ ಸ್ವಲ್ಪ ನೀರು ಇರಬೇಕಾದ್ರೆ ದಮ್ ಹಾಕೋದು. ಒಂಚೂರು ನೀರು ಇರಬೇಕು, ತುಂಬ ಹಾಕಿದ್ರೆ ದಮ್ ಆಗಲ್ಲ. ಅದು ಸ್ವಲ್ಪ ನೀರು ಇರಬೇಕು ನೋಡಿ. ಈ ಲೆವೆಲ್ಗೆ ಇರಬೇಕು, ಈ ಲೆವೆಲ್ಗೆ ಇಟ್ಕೊಂಡು ಇಟ್ಕೊಂಡು ದಮ್ ಹಾಕೋದು. ತಟೆ ತೆಗಿ. ಈಗ ದಮ್ ಹಾಕೋದು. ಈ ಥರ ದಮ್ ಹಾಕಿದ್ರೆ ಮೊದಲೆಲ್ಲ ಕೆಂಡದಲ್ಲಿ ಮಾಡ್ತಾ ಇದ್ದಿದ್ದು. ಮೊದಲು ಕೆಂಡ ಮೇಲೆ ಹಾಕೋದು. ಈಗ ಇದು ಮಾಡ್ಬಿಟ್ಟು ಸ್ವಲ್ಪ ಹೊತ್ತು ಮೀಡಿಯಂ ಫ್ಲೇಮ್. ಹಂಗೆ ಎಷ್ಟು ಎಷ್ಟು ನಿಮಿಷ ಸರ್? ಒಂದು 20 ನಿಮಿಷ ಬೇಕು ಮೀಡಿಯಂ ಫ್ಲೇಮಲ್ಲೇ. ಹಾಂ ಹಾಂ. ಪಾಲಕ್ ರೈಸು ದಮ್ ಆಗಿದೆ ಈಗ. ಹಾಂ ತೆಗೆಯೋಣ. ಹಾಂ ನೋಡಿ ಸೂಪರ್ ಸರ್. ಹಾಂ 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 ಗ್ರೀನಿಶ್ ಆಗಿ. ದಮ್ ತೆಗಿತಾ ಇದ್ದೀನಿ.
ಪಾಲಕ್ ರೈಸು ಮದುವೆ ಮನೆದು ನಮಗಾಗಿ ಮಾಡಿ ತೋರಿಸ್ಬಿಟ್ರಿ ಇವತ್ತು. ಅದು ಡೀಟೇಲಾಗಿ ರೆಸಿಪಿ ಕಂಪ್ಲೀಟ್ ಸಿಕ್ಕಿದೆ ಮದುವೆ ಮನೆದು. ಈಗ ಟೇಸ್ಟ್ ಮಾಡೋದೊಂದೇ ಬಾಕಿ, ನಿಮ್ಗೆ ಹೇಳೋದೊಂದೇ ಬಾಕಿ. ಸೊ ಒಂದು ಸ್ವಲ್ಪ ಬಿಸಿ ಬಿಸಿ ಇದೆ ರೀ, ಇನ್ಕ್ಲೂಡಿಂಗ್ ಒಂದು ಕಾಲಿಫ್ಲವರು. ಕಾಲಿಫ್ಲವರ್ ತುಂಬ ಇಷ್ಟ ನನಗೆ. ಆಹಾ, ಬಿಸಿ ಇದೆ. ಬಾಸ್ಮತಿ ರೈಸ್ ಯೂಸ್ ಮಾಡಿ ಮಾಡಿರೋ ಪಾಲಕ್ ರೈಸ್ ಇದು ಮದುವೆ ಮನೆದು. ಫಸ್ಟ್ ಟೇಸ್ಟು ಬೈಟು ಕಾಯ್ತಾ ಇದ್ದೀನಿ, ತೊಗೊಂಬಿಡ್ತೀನಿ. ಆಹಾ, ಒಂದೇ ವರ್ಡು, ಅದ್ಭುತ ಪಾಲಕ್ ರೈಸ್. ಮೊದಲನೇದಾಗಿ ಇದು ಪಾಲಕ್ ರೈಸು. ಆ ಪಾಲಕ್ ಫ್ಲೇವರ್ ನಿಮ್ಗೆ ಸಿಗ್ತದೆ ಸರ್, ಪಾಲಕ್ ಫ್ಲೇವರ್ ಸಿಗ್ತದೆ. ಅದರೊಟ್ಟಿಗೆ ಆ ಕಾಲಿಫ್ಲವರು, ಗೋಡಂಬಿ, ಬಟಾಣಿ ನನಗೆ ಸಿಕ್ಕಮೇಲೆ ಮಸಾಲ ಹಿಂದೆ ಉಳಿದಿಲ್ಲ. ಮಸಾಲ ನಿಮಗೆ ಫುಲ್ ಬಾಯಿ ತುಂಬ ಆಡ್ಕೊಳ್ತದೆ. ಆಹಾ, ಆಮೇಲೆ ಖಾರ, ಆ ಮಸಾಲ ಎಲ್ಲ ಮೈಲ್ಡಾಗಿದೆ, ಯಾವುದು ಎಕ್ಸ್ಟ್ರಾ ಜಾಸ್ತಿ ಇಲ್ಲ. ಅದು ಏನು ಮದುವೆ ಮನೆಗಿರಬೇಕು, ಮಕ್ಕಳು ಕೂಡ ಇಷ್ಟಪಡ್ಬೋದು ಮದುವೆ ಮನೆಯಲ್ಲಿ. ಆ ಥರ ಇದೆ, ಪರ್ಫೆಕ್ಟ್ ಸರ್. ಓಕೆ, ಮಾಡ್ಕೊಂಡು ತಿಂದು ಕಾಮೆಂಟ್ಸ್ ಹಾಕಿ. ನಿಮ್ಮ ಕಾಮೆಂಟ್ಸಿಗೆ ಕಾಯ್ತಾ ಇರ್ತೀವಿ. ಅದಾದಮೇಲೆ ಲೈಕ್ ಶೇರ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಟೇಕ್ ಕೇರ್. ಮುಂದಿನ ರೆಸಿಪಿ ಸರ್ ತೋರಿಸ್ತಾರೆ ನಿಮಗೆ ಮದುವೆ ಮನೆದು. ನೋಡ್ತಾ ಇರಿ ನಮ್ಮ ಚಾನಲ್.